ಬೆಂಗಳೂರಿನ ಪ್ರಸಿದ್ಧ ಕಬ್ಬನ್ ಪಾರ್ಕ್ ಉದ್ಯಾನವನದಲ್ಲಿದ್ದೇವೆ. ಇಲ್ಲಿ ಡಾಗ್ ಪಾರ್ಕ್ ಅಂತ ಇದೆ ನೋಡಿ, ಸಾವಿರಾರು ಜನರು ಈ ಒಂದು ಡಾಗ್ ಪಾರ್ಕಲ್ಲಿ ಬೆಳಗ್ಗೆ ಶನಿವಾರ ಹಾಗೂ ಭಾನುವಾರ ಬೆಳಗ್ಗೆರಂದು ಸಾವಿರಾರು ಜನರು ಆಗಮಿಸುತ್ತಿದ್ದಾರೆ ಹಾಗೂ ಇಲ್ಲಿ ನೂರಾರು ತಳಿಯ ಒಂದು ನಾಯಿಗಳಿವೆ, ಅದರ ಪರಿಚಯವನ್ನು ಮಾಡಿಕೊಳ್ಳೋಣ ಬನ್ನಿ. ಹಾಗೆ ನಮಸ್ಕಾರ, ಜನಧನಿಗೆ ಸ್ವಾಗತ. ನಾವೀಗ ಬೆಂಗಳೂರಿನ ಒಂದು ಪ್ರಮುಖವಾದಂತಹ ಭಾನುವಾರದ ಒಂದು ಪ್ರಮುಖ ಸ್ಥಳ ಅಂತಂದರೆ ಕಬ್ಬನ್ ಪಾರ್ಕ್ನ ಲೈಬ್ರರಿ ಪಕ್ಕದ ಈ ಒಂದು ಡಾಗ್ ಪಾರ್ಕ್. ಪ್ರತಿ ಭಾನುವಾರ ಬೆಳಿಗ್ಗೆ ಇಲ್ಲಿಗೆ ಬೆಂಗಳೂರಿನ ನಾನಾ ಪ್ರದೇಶಗಳಿಂದ ಜನ ತಮ್ಮ ಪೆಟ್ ಡಾಗ್ಸ್ನ ಇಲ್ಲಿಗೆ ಕರ್ಕೊಂಡು ಬರ್ತಾರೆ. ಇಲ್ಲಿ ಭಾನುವಾರ ಬೆಳಿಗ್ಗೆ ಅನೇಕ ಬ್ರೀಡ್ಸ್ನ ನಾವು ನೋಡ್ಬೋದು, ಅದು ಶೋ ಡಾಗ್ಸ್ ಇರ್ಬೋದು ಅಥವಾ ಗಾರ್ಡಿಂಗ್ ಡಾಗ್ಸ್ ಆಗಿರ್ಬೋದು, ಅನೇಕ ಬ್ರೀಡ್ಸ್ನ ನೋಡ್ಬೋದು. ಈಗ ನಾವು ಒಂದು ಶೋ ಡಾಗ್ ಇದ್ರ ಹತ್ರ ಇದ್ದೀವಿ, ಇದರ ಬ್ರೀಡ್ ಯಾವುದು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ವಿನು ಸಾರಥಿ. ನೀವು ಎಲ್ಲಿಂದ ಬಂದಿರೋದು? ಆಟಿನಗರಿಂದ ಬಂದಿದ್ದೀವಿ ಸರ್. ಓಕೆ, ನೀವು ಇದು ಈ ಒಂದು ಶೋ ಡಾಗ್ನ ಸಾಕಿದ್ದೀರಾ, ಇದರ ಹೆಸರು? ಇದು ಹೆಸರು ಪೆಪ್ಪರ್, ಫೀಮೇಲ್ ಕಾಕರ್ ಸ್ಪ್ಯಾನಿಯಲ್ ಡಾಗು. ಅದು ತುಂಬ ಫ್ರೆಂಡ್ಲಿ ಡಾಗ್ಸ್ ಆ್ಯಕ್ಚುಲಿ. ಶೋ ಡಾಗ್ ಇಲ್ಲ, ಯೂಶ್ವಲಿ ಅಪಾರ್ಟ್ಮೆಂಟ್ಗೆ ಎಲ್ಲ ಸ್ಮಾಲ್ ಹೌಸಸ್ಗೆ ಇಟ್ ಇಸ್ ವೆರಿ ಫ್ರೆಂಡ್ಲಿ ಆ್ಯಂಡ್ ಇಟ್ಸ್ ವೆರಿ ಸೂಟಬಲ್. ಸೊ ತುಂಬ ಎಸ್ಪೆಷಲಿ ಚಿಕ್ಕ ಮಕ್ಕಳಿದ್ರೆ ಮನೆಗೆ ದೇ ಆರ್ ವೆರಿ ಫ್ರೆಂಡ್ಲಿ ಡಾಗ್ಸ್. ದೇ ಜಸ್ಟ್ ನೀಡ್ ಸಮ್ ಎಕ್ಸಸೈಸ್, ಅಟೆನ್ಷನ್, ಕೇರ್. ಇದು ಶೋ ಡಾಗ್ ಆಗಿರೋದ್ರಿಂದ ಇದರ ಆರೈಕೆ ಸುಲಭ ಇದೆಯಾ ಅಥವಾ ಇನ್ನೊಂದ್ಸರಿ ಇದ್ರ ಬ್ರೀಡ್ ಹೆಸರಲ್ಲಿ? ಕಾಕರ್ ಸ್ಪ್ಯಾನಿಯಲ್ ಅಂತ. ಇದು ಇಂಗ್ಲೀಷ್ ಕಾಕರ್ ಸ್ಪ್ಯಾನಿಯಲ್. ಕಾಕರ್ ಸ್ಪ್ಯಾನಿಯಲ್ ಅಂತ ಎರಡು ವೆರೈಟೀಸ್ ಬರುತ್ತೆ, ಅಮೆರಿಕನ್ ಇಂಗ್ಲೀಷ್, ಇದು ಇಂಗ್ಲೀಷ್ದು. ಸಾಕಕ್ಕೆ ತುಂಬ ಈಸಿನೇ ಇದು. ಜಾಸ್ತಿ ಏನು ಮನೆ ಊಟ ಏನು ನಾವು ತಿಂತೀವೋ ಅದೇ ಸೇಮ್ ಅವ್ರಿಗೂ ಕೊಡ್ತೀವಿ, ಉಪ್ಪು ಖಾರ ಹಾಕಿಲ್ಲದೆ ಕೊಡ್ತೀವಿ. ಸಾಕಕ್ಕೆ ತುಂಬ ಈಸಿ, ತುಂಬ ಫ್ರೆಂಡ್ಲಿ. ಏನಂದರೆ ತುಂಬ ಒಬ್ಬರೇ ಜಾಸ್ತಿ ಹೊತ್ತು ಬಿಡೋಕ್ಕಾಗಲ್ಲ ಮನೆಯಲ್ಲಿ, ಯಾವಾಗಲೂ ಸ್ವಲ್ಪ ಯಾರಾದ್ರು ನೋಡ್ಕೊಳ್ಳೋಕೆ ಕೇರ್ ಇರಬೇಕು. ಅದು ಬಿಟ್ಟರೆ ಇಟ್ಸ್ ವೆರಿ ಈಸಿ ಟು ಟೇಕ್ ಕೇರ್ ಅಂತ. ಅಂದರೆ ಅದು ಅದಕ್ಕೆ ಜನರ ಒಂದು ಜೊತೆ ಇರೋಕ್ಕೆ ಇಷ್ಟಪಡುತ್ತೆ. ಅದು ಇದು ಟು ಲೀವ್ ಇಟ್ ಅಲೋನ್ ಮ್ಯಾಕ್ಸಿಮಮ್ 4-6 ಅವರ್ಸ್ ಬಿಡೋಕ್ಕಾಗತ್ತೆ ಅಷ್ಟೇ, 4-6 ಅವರು. ಅದಕ್ಕಿಂತ ಜಾಸ್ತಿ ಇದ್ದರೆ ಸ್ವಲ್ಪ ಅದಕ್ಕೂ ಟೆನ್ಷನ್ ಆಗುತ್ತೆ, ಆ್ಯಂಗ್ಸೈಟಿ ಬರುತ್ತೆ ಅಷ್ಟು. ಇದು ಇದರ ವಯಸ್ಸು ಎಷ್ಟು? ಇದ್ರದ್ದು ಇವಾಗ 6 ತಿಂಗಳು ಆಗ್ತಾಯಿದೆ. ನೀವು ಈ ಡಾಗ್ ಪಾರ್ಕ್ಗೆ ಎಷ್ಟು ಫ್ರೀಕ್ವೆಂಟಾಗಿ ಬರ್ತೀರಿ? ಒಂದು 2 ಮಂತ್ಲಿ ಟ್ವೈಸ್ ಬರ್ತೀವಿ ಸರ್. ಇಲ್ಲಿ ತಿಂಗಳಲ್ಲಿ 2 ಸರಿ ಬರ್ತೀವಿ. ವೆಜಿಟೇಬಲ್ಸ್ ನಾವೇನು ನಾವು ಮನುಷ್ಯ ಏನು ತಿಂತೀವಿ ಅದೇ ಉಪ್ಪು ಖಾರ ಇಲ್ಲದೆ ಅವ್ರು ಕೊಡ್ತೀವಿ. ಆನಿಯನ್, ಗಾರ್ಲಿಕ್ ಆ ಥರ ಎಲ್ಲ ಕೊಡೋಂಗಿಲ್ಲ, ಬಟ್ ಅದರ್ವೈಸ್ ಉಪ್ಪು ಹಾಕೋದಿಲ್ಲ. ಅದರ್ವೈಸ್ ಜಸ್ಟ್ ನಾವು ತಿನ್ನೋ ಊಟನೇ ಅವಳಿಗೆ. ಇದಕ್ಕೆ ಸ್ಪಾ ಕರ್ಕೊಂಡು ಹೋಗ್ತೀರಾ? ಸ್ಪಾಗೆ ಇನ್ನು ಇಲ್ಲ, ಜಸ್ಟ್ 5 ಮಂತ್ಸ್ ಆಗಿದೆ ಎಲ್ಲ. ಓಕೆ, ಇವೆಂಚುಲಿ ಸ್ವಲ್ಪ ಇನ್ನು ಉದ್ದ ಕೂದಲು ಬೆಳೆದಾಗ. ಇದು ಲಾಂಗ್ ಕೋಟ್ ಇದ್ರು ಅದರಿಂದ. ಹೌದು, ಲಾಂಗ್ ಮನುಷ್ಯ ತಲೆನಲ್ಲಿ ಇರುತ್ತಲ್ಲ ಅದೇ ರೀತಿ ಇದೆ ಕೂದಲು. ಕಂಕ್ಲೂಡ್ ಮಾಡೋದು ಇನ್ನು ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಜನಧ್ವನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.